ನೋಡಿ, ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲದ ಸದಸ್ಯರು ಈ ಜನ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಬರ ಬಿದ್ದಿದೆ, ಜನ ಗುಳೆ ಹೋಗ್ತಾ ಇದ್ದಾರೆ, ಕುಡಿಯುವ ನೀರಿನ ಸಮಸ್ಯೆ ಇದೆ, ದನಕರುಗಳನ್ನ ಮಾರ್ತಾ ಇದ್ದಾರೆ ಅನ್ನೋ ಅರಿವು ಕೂಡ ಈ ಸರ್ಕಾರಕ್ಕಿಲ್ಲ. ಮುಖ್ಯಮಂತ್ರಿಗಳು ಹೇಳಬೇಕಾಗಿತ್ತು, ಕಟ್ಟುನಿಟ್ಟಾಗಿ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿದ್ದು ಬರ ನಿರ್ವಹಣೆ ಮಾಡ್ತಕ್ಕಂಥದ್ಕೆ ಮೇಲು ಉಸ್ತುವಾರಿ ಮಾಡಿ, ರೈತರಿಗೆ ಸಹಾಯ ಮಾಡಿ, ಕೃಷಿ ಕಾರ್ಮಿಕರಿಗೆ ಸಹಾಯ ಮಾಡಿ, ದೀನ ದಲಿತರಿಗೆ ಸಹಾಯ ಮಾಡಿ ಅಂತ ಹೇಳಬೇಕಾಗಿತ್ತು. ಮೋಜು ಮಸ್ತಿಯೊಳಗೆ ಇವತ್ತು ಸರ್ಕಾರದ ಎಲ್ಲ ಮಂತ್ರಿಗಳು ಓಡಾಡ್ತಾ ಇದ್ದಾರೆ. ಈ ರಾಜ್ಯದಲ್ಲಿ ಜನ ಬಹಳ ಬುದ್ಧಿವಂತರಿದ್ದಾರೆ. ಇದು ಒಂದೇ ಪಕ್ಷದ ಸರ್ಕಾರ, ಎರಡು ತಂಡಗಳ ಸರ್ಕಾರ ತಿಳ್ಕೊಂಡಾರೆ. ಸಿದ್ದರಾಮಯ್ಯಂದು ಒಂದು ತಂಡ ಬೇರೆ, ಡಿ ಕೆ ಶಿವಕುಮಾರ್ ಅವ್ರ ತಂಡ ಬೇರೆ, ಪರಮೇಶ್ವರ್ ಅವ್ರ ತಂಡ ಬೇರೆ, ಖರ್ಗೆ ಅವ್ರ ತಂಡ ಬೇರೆ. ಈ ರೀತಿ ತಂಡ ತಂಡಾಗಿ ಗುಂಪು ಗುಂಪಾಗಿ ಹೊಡೆದಾಡ್ತಾ ಇದ್ದಾರೆ. ಇವರು ಸಮಾಜಕ್ಕೆ ಒಂದು ಅತ್ಯುತ್ತಮವಾದಂಥ ಆಡಳಿತವನ್ನು ಕೊಡಬೇಕಾಗಿತ್ತು, ದಕ್ಷವಾದಂಥ ಆಡಳಿತವನ್ನು ಕೊಡಬೇಕಾಗಿತ್ತು, ಜನರ ಸಮಸ್ಯೆಗೆ ಪರಿಹಾರ ಆಗಬೇಕಾಗಿತ್ತು. ಆದರೆ ಟ್ರಾನ್ಸ್ಫರ್ನೇ ಇದೊಂದು ಉದ್ಯೋಗ ಮಾಡಿಕೊಂಡು ಟ್ರಾನ್ಸ್ಫರ್ ಸುಗ್ಗಿ ಒಳಗೆ ಬೀಜಿ ಇದ್ದಾರೆ. ಅದಕ್ಕೆ ಮುಂದಿನ ದಿನಮಾನದಾಗ ಜನ ಅವ್ರಿಗೂ ಬುದ್ಧಿ ಕಲಿಸ್ತಾರೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.